ಉಡುಪಿ ಜಿಲ್ಲೆಯಾದ್ಯಂತ ನಾಗರಪಂಚಮಿ ಉತ್ಸವಕ್ಕೆ ಭರದ ಸಿದ್ಧತೆ ನಡೆಯುತ್ತಿದ್ದು ದೇವರಿಗೆ ಹೂ ಹಣ್ಣು ಖರೀದಿ ಭರಾಟೆ ಜೋರಾಗಿದೆ. ವ್ಯಾಪಾರ ಚಟುವಟಿಕೆ ಚುರುಕುಗೊಂಡಿದ್ದು ಹೊರ ಜಿಲ್ಲೆಗಳಿಂದ ಆಗಮಿಸಿದ ವ್ಯಾಪಾರಿಗಳು ರಥಬೀದಿ, ಸರ್ವಿಸ್ ಬಸ್ ನಿಲ್ದಾಣ, ಆದಿ ಉಡುಪಿ, ಕೆಎಂ ಮಾರ್ಗ, ಚಿತ್ತರಂಜನ್ ವೃತ್ತ, ಮಣಿಪಾಲ ಮೊದಲಾದ ಕಡೆ ಟೆಂಟ್ ಹಾಕಿ ಕೇದಗೆ, ಸಿಂಗಾರ ಹೂವು, ಸೀಯಾಳ, ಕೆಂದಾಳೆ ಮಾರಾಟದಲ್ಲಿ ತೊಡಗಿದ್ದಾರೆ. ಪ್ರಮುಖವಾಗಿ ನಾಗದೇವರಿಗೆ ಪ್ರಿಯವಾಗಿರುವ ಹಿಂಗಾರ ಅರಿಶಿನ ಎಲೆ, ಕೇದಗೆ ಹೂ ಬೇಡಿಕೆ ಹೆಚ್ಚಿದೆ. ಈ ವರ್ಷ ವರುಣ ಪ್ರತಾಪ ತೋರುತ್ತಿರುವ ಹಿನ್ನೆಲೆಯಲ್ಲಿ ಹೂವಿನ ದರ ದುಪ್ಪಟ್ಟಾಗಿದೆ. ಸಾಮಾನ್ಯವಾಗಿ ಹಬ್ಬಗಳ ಸಮಯ ಹೊರತುಪಡಿಸಿದರೆ ವರ್ಷವಿಡೀ ಎಲ್ಲ ಬಗೆಯ ಹೂಗಳ ದರ ಒಂದು ಮಾರಿಗೆ ಸರಾಸರಿಗಿಂತ ಕಡಿಮೆ ಇರುತ್ತದೆ. ಆದರೆ ಈ ವರ್ಷ ಹೂವಿನ ಇಳುವರಿ ಕಡಿಮೆಯಾಗಿದ್ದು ಹಿಂದೆಂದೂ ಕಾಣದ ರೀತಿಯಲ್ಲಿ ಬೆಲೆ ಏರಿಕೆಯಾಗಿದೆ. ಉಡುಪಿಲಿ ದಕ್ಷಿಣ ಕನ್ನಡದಲ್ಲಿ ಬಂಡ ಆಲ್ಮೋಸ್ಟ್ ಸಿಕ್ಕಿತ್ತು ಪ್ರತಿ ವರ್ಷ ಸಹ. ಈ ವರ್ಷ ನಮಗೆ ಕಮ್ಮಿ ಆಗಿದೆ. ಅರ್ಧಕ್ಕರ್ಧ ಅಂದರೆ ನಮಗೆ 300 ಬಂಡ ಸಿಕ್ಕಿದೆ ಇಲ್ಲಿ ಊರಿದ್ದು. ಇನ್ನು ಅರ್ಧ ನಾವು ತಮಿಳ್ನಾಡಿನಿಂದ ತರಿಸ್ಬೇಕು. ಅಲ್ಲಿ ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಹಾಕಿದಾಗ ನಮಗೆ ಒಂದಕ್ಕೆ 55 ರೂಪಾಯಿ ಬೀಳ್ತದೆ. ನಾವು ಮಾರಬೇಕಾದ್ರೆ 65 ಒಂದು 70 ರೂಪಾಯಿ ಮಾರಬೇಕು. ಮತ್ತು ಅದರಲ್ಲಿ ನಮಗೆ ಗಾಡಿ ಬಾಡಿಗೆ ಸಹ ಬೀಳ್ತದೆ. ಗಾಡಿ ಬಾಡಿಗೆ ಬಂದು ನಮಗೆ 1000 ರೂಪಾಯಿ ಬೀಳ್ತದೆ. ಹಾಗೆ ಇಲ್ಲಿ ಜನರು ಇಲ್ಲಿ 70 ರೂಪಾಯಿ 60 ರೂಪಾಯಿ ಅಂದ್ಕೊಳ್ಳಿ ಆ ಅಂತ ತೆಗಿತಾರೆ, ಬಾಯ್ ತಾಗ ತೆಗಿತಾರೆ. ಹಾಗಾಗಿ ನಾವು 60 ರೂಪಾಯಿ ಮಾರಲೇಬೇಕು. ಇಲ್ಲಿ ಇಳುವರಿ ಕಮ್ಮಿ ಇಲ್ಲಿ ಸುಂಕ ಈಗ ಎಂಥದಿಲ್ಲ. ಇಲ್ಲಿ ನಗರಸಭೆ ಬರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಕ್ಲೀನಿಂಗ್ ಚಾರ್ಜ್ ನಾವು ಕೊಟ್ಟರೆ ಆಯ್ತು 100 ರೂಪಾಯಿ ಅಷ್ಟೇ. ಅಲ್ಲ ಇಳುವರಿ ಇಲ್ಲಿ ಉಡುಪಿ ಮಂಗಳೂರಲ್ಲಿ ಕಮ್ಮಿ ಆಗಿದೆ? ಇಲ್ಲ, ಇಳುವರಿ ತುಂಬ ಕಮ್ಮಿ ಆಗಿದೆ. ತುಂಬ ಕಮ್ಮಿ ಅಂದರೆ ತುಂಬ ಕಮ್ಮಿ ಆಗಿದೆ. ಈ ಸತಿ ಎಂಥದ್ದು ಏನಿಲ್ಲ, ಮುಸಿಬಾ ಅದೇ ಹುಳ ಎಲ್ಲ ಆಗಿ ರೋಗ ಬಂದು ಇದಾಗಿದೆ. ಹಾಗಾಗಿ